ಎರಡು ದಶಕಗಳ ಕಾಲ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ದುಡಿದು ಕಾಲು ಶತಮಾನ ದಲಿತ್ ವಾಯ್ಸ್ ಪತ್ರಿಕೆ ನಡೆಸಿದ್ದ ವಿಟಿ ರಾಜಶೇಖರ್ ಅವರು ಮಂಗಳೂರಿನಲ್ಲಿ ಬುಧವಾರ ಬೆಳಿಗ್ಗೆ ನಿಧನರಾದರು. ಅವರಿಗೆ 93 ವರ್ಷ ಪ್ರಾಯವಾಗಿತ್ತು. ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಇದ್ದಾಗ ಅವರ ಎಡ ನಿಲುವು ಮತ್ತು ಕಾರ್ಮಿಕ ಸಂಘಟನೆಯೊಂದಿಗೆ ಇದ್ದ ಸಂಪರ್ಕಕ್ಕಾಗಿ ಅವರನ್ನು ಕೆಲಸದಿಂದ ವಜಾ ಮಾಡಲಾಗಿತ್ತು. ಸಂಸ್ಥೆಯ ವಿರುದ್ಧ ಅವರು ದಾವೆ ಹೂಡಿ ಗೆಲುವು ಸಾಧಿಸಿದ್ರು. ದಲಿತ ಹೋರಾಟಗಳಲ್ಲಿ ಗುರುತಿಸಿಕೊಂಡ ಅವರು ದಲಿತ್ ವಾಯ್ಸ್ ಎಂಬ ಪತ್ರಿಕೆಯನ್ನು 3 ದಶಕಗಳಷ್ಟು ಕಾಲ ನಡೆಸಿದ್ರು. ಆಗ ಖಲಿಸ್ತಾನ್ ಉಗ್ರರನ್ನು ಬೆಂಬಲಿಸಿ ಬರೆದರೆಂದು ಅವರನ್ನು ಬಂಧಿಸಲಾಗಿತ್ತು. ಬ್ರಾಹ್ಮಣ್ಯ ಮತ್ತು ಸಂಘ ಪರಿವಾರದ ಕಟು ಟೀಕಾಕಾರರಾಗಿದ್ದ ವಿಟಿ ರಾಜಶೇಖರ್ ಅವರು ಗಾಂಧೀಜಿಯವರನ್ನು ತೀವ್ರವಾಗಿ ಟೀಕಿಸುತ್ತಿದ್ರು. ಹಿರಿಯಡ್ಕದ ಓಂತಿಬೆಟ್ಟು ಕುಟುಂಬ ಮೂಲದ ಅವರ ಅಂತ್ಯ ಸಂಸ್ಕಾರವು ಓಂತಿಬೆಟ್ಟುವಿನಲ್ಲಿ ಗುರುವಾರ ನಡೆಯಲಿದೆ ಎಂದು ತಿಳಿದುಬಂದಿದೆ. ಹಲವಾರು ಪುಸ್ತಕಗಳನ್ನು ಬರೆದಿರುವ ಅವರು ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. Household in Mangalore.